हाय फ्रेंड्स ಈ ಪ್ರಪಂಚವೆಲ್ಲ ಯಾವುದರ ಮೇಲೆ ನಡೆಯುತ್ತಿದೆ ಎಂದು ಕೇಳಿದರೆ ಎಲ್ಲರೂ ಹಣ ಅಂತಲೇ ಹೇಳುತ್ತಾರೆ ನಾವು ಯಾವುದೇ ಕೆಲಸ ಮಾಡಿದರೂ ಅದರ ಗುರಿ ಹಣವೇ ಆಗಿರುತ್ತದೆ ಇನ್ನು ಹಲವಾರು ಜನರ ಗುರಿ ಸಹ ಹಣ ಇದಕ್ಕಾಗಿ ಒಳ್ಳೆಯದು ಮಾಡಿದರೂ ಕೆಟ್ಟದು ಮಾಡಿದರೂ ಓಕೆ ಹಣ ಸಂಪಾದಿಸಬೇಕು ಎನ್ನುತ್ತಾರೆ ಒಳ್ಳೆಯದನ್ನು ಮತ್ತು ಕೆಟ್ಟದನ್ನು ಬಿಟ್ಟರೆ ನಮ್ಮ ಜೀವನದ ಮೇಲೆ ಹಣದ ಪ್ರಭಾವ ಸಾಮಾನ್ಯ ರೀತಿಯಲ್ಲಿ ಇರುವುದಿಲ್ಲ ನಮ್ಮ ಸಂಬಂಧಗಳು ಸ್ನೇಹ ನಡುವಳಿಕೆ ನಮ್ಮ ಕಷ್ಟ ಸುಖ ನೋವು ಸಂತೋಷ ಹುಟ್ಟು ಸಾವು ಈ ರೀತಿಯಾಗಿ ಹಲವಾರು ವಿಷಯಗಳನ್ನು ಹೇಳಬಹುದು ಇದರಿಂದಲೇ ಹಿರಿಯರು ಧನ ಮೂಲ ಇದೆಂ ಜಗತ್ತು ಎಂದು ಹೇಳಿರುತ್ತಾರೆ ಈ ಸಾಲುಗಳು ಅರ್ಥವಾಗದಿದ್ದರೂ ಹಣದ ಮಹತ್ವ ಜೀವನದಲ್ಲಿ ಅರ್ಥವಾಗಿರುತ್ತದೆ ಹಣವೆಂದರೆ ಇಂಗ್ಲಿಷ್ನಲ್ಲಿ ಕರೆನ್ಸಿ ಇದಕ್ಕಿಂತಲೂ ಮೊದಲು ವಸ್ತುಗಳ ವಿನಿಮಯವಿತ್ತು ಎಂಬುದನ್ನು ತಿಳಿದಿರುತ್ತಾರೆ ನಂತರ ನಾಣ್ಯಗಳು ಬರುತ್ತವೆ ಈಗ ಕರೆನ್ಸಿಯೇ ರಾಜ ಇದು ಒಂದು ದೊಡ್ಡ ಸಬ್ಜೆಕ್ಟ್ ಒಂದೊಂದು ದೇಶಕ್ಕೂ ತನ್ನದೇ ಆದ ಕರೆನ್ಸಿ ಇರುತ್ತದೆ ಇಂದಿನ ವಿಡಿಯೋದಲ್ಲಿ ನಮ್ಮ ದೇಶದ ಕರೆನ್ಸಿಯ ಬಗ್ಗೆ ಆಸಕ್ತಿಕರವಾದ ವಿಷಯಗಳನ್ನು ತಿಳಿದುಕೊಳ್ಳೋಣ ಆದ್ದರಿಂದ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ನಮ್ಮ ದೇಶದ ಕರೆನ್ಸಿಯನ್ನು ರೂಪಿಯಾ ರೂಪಿ ರೂಪಾಯ ಎಂದು ಕರೆಯುತ್ತಾರೆ ನಮ್ಮ ರೂಪಾಯಿಯನ್ನು ಕೇಂದ್ರ ಸರ್ಕಾರ ಅಂದರೆ RBI ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮೂಲಕ ಮುದ್ರಿಸುತ್ತದೆ ಇದರ ಮೇಲೆ RBI ನ ಹೆಸರು ಇರುವುದನ್ನು ನೀವು ನೋಡಬಹುದು ಇದೇ ರೀತಿಯಲ್ಲಿ ಇದರ ಕೆಳಗಡೆ ಕೇಂದ್ರ ಸರ್ಕಾರದ ಗ್ಯಾರಂಟಿ ಸಹ ಇರುತ್ತದೆ ಇಡೀ ದೇಶದಲ್ಲಿ ಇರುವ ಎಲ್ಲ ಬ್ಯಾಂಕ್ಗಳು ಈ RBI ನ ಕೆಳಗಡೆ ಕೆಲಸ ಮಾಡುತ್ತವೆ ಇದರ ಅಧಿಪತಿ ಗವರ್ನರ್ ಪ್ರತಿಯೊಂದು ಕರೆನ್ಸಿ ನೋಟಿನ ಮೇಲೆ ಆ ಗವರ್ನರ್ನ ಸಹಿ ಇರುತ್ತದೆ ನಿಮ್ಮ ಬಳಿಯಲ್ಲಿರುವ ಕರೆನ್ಸಿ ನೋಟಿನ ಮೇಲೆ ಯಾವ ಗವರ್ನರ್ನ ಸಹಿ ಇದೆ ಎಂಬುದನ್ನು ಕಾಮೆಂಟ್ನ ಮೂಲಕ ತಿಳಿಸಿ ಈ ವಿಡಿಯೋದಲ್ಲಿ ನಮ್ಮ ದೇಶದ ಯಾವ ಯಾವ ಭಾಗದಲ್ಲಿ ಈ ಕರೆನ್ಸಿಯನ್ನು ಮುದ್ರಿಸುತ್ತಾರೆ ಅದಕ್ಕೆ ಬಳಸುವ ಕಾಗದ ಹಾಗೆ ಯಾವ ರೀತಿಯ ಇಂಕನ್ನು ಬಳಸುತ್ತಾರೆ ಇದರಲ್ಲಿ ಯಾವ ರೀತಿಯ ಸೆಕ್ಯೂರಿಟಿ ಫ್ಯೂಚರ್ಸ್ ಇರುತ್ತದೆ ಒಂದು ನೋಟನ್ನು ಮುದ್ರಿಸಲು ಎಷ್ಟು ರೂಪಾಯಿ ಖರ್ಚಾಗುತ್ತದೆ ಇಂತಹ ಇನ್ನೂ ಹಲವಾರು ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಇದಕ್ಕಾಗಿ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಈಗ ಎಲ್ಲಿ ಮುದ್ರಿಸುತ್ತಾರೆ ಎಂಬುದನ್ನು ನೋಡೋಣ ನಾವು ಪೇಪರ್ ಮತ್ತು ಇಂಕ್ನ ಬೇರೆ ಬೇರೆ ದೇಶಗಳಿಂದ ತರಿಸಿದರೂ ನೋಟಿನ ಮುದ್ರಣ ನಮ್ಮ ದೇಶದಲ್ಲಿಯೇ ನಡೆಯುತ್ತದೆ ನಮ್ಮ ದೇಶದಲ್ಲಿ ಕರೆನ್ಸಿಯನ್ನು ಮುದ್ರಿಸುವ ಪ್ರಿಂಟಿಂಗ್ ಪ್ರೆಸ್ಗಳು ಕೇವಲ 4 ಕಡೆ ಮಾತ್ರವೇ ಇರುತ್ತದೆ ಅವುಗಳೆಂದರೆ ನಾಸಿಕ್ ಮೈಸೂರು ದೇವಾಸ್ ಸಾಲ್ಬೋನಿ ಈ ಪ್ರದೇಶದ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಮಾತ್ರವೇ ನಮ್ಮ ದೇಶದಲ್ಲಿ ಚಲಾವಣೆಯಲ್ಲಿರುವ ನೋಟುಗಳನ್ನು ಮುದ್ರಿಸುತ್ತಾರೆ ಇಲ್ಲಿಂದಲೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಲ್ಲ ರಾಜ್ಯಗಳಿಗೂ ಕರೆನ್ಸಿ ಕಳಿಸುತ್ತವೆ ಹಣ ಮುದ್ರಿಸಲು ಯಾವ ರೀತಿಯ ಕಾಗದ ಬಳಸುತ್ತಾರೆ ಎಂಬುದನ್ನು ನೋಡೋಣ ನಮ್ಮ ದೇಶದಲ್ಲಿ ಬಳಸುವ ಕರೆನ್ಸಿಯ ಕಾಗದ 4 ದೇಶಗಳಲ್ಲಿ ಮಾತ್ರವೇ ತಯಾರಾಗುತ್ತವೆ ಇದರ ಬಗ್ಗೆ ಹೆಚ್ಚಿನ ವಿಷಯ ಯಾವುದೇ ಪಬ್ಲಿಕ್ ಡೊಮಿನ್ನಲ್ಲಿ ಇರುವುದಿಲ್ಲ ನಮ್ಮ ಭಾರತದಲ್ಲಿಯೂ ಸಹ ಇದಕ್ಕೆ ಸಂಬಂಧಿಸಿದ ಆಧುನಿಕ ಕೈಗಾರಿಕೆಗಳು ಇರುತ್ತವೆ ಒಂದು ಮಹಾರಾಷ್ಟ್ರದಲ್ಲಿ ಇರುವ ದಂಡು ಮತ್ತೊಂದು ಮಧ್ಯಪ್ರದೇಶದಲ್ಲಿರುವ ಹೊಸಂಗಾಬಾದ್ನಲ್ಲಿ ಇರುತ್ತದೆ ಕಾಗದದ ತಯಾರಿಕೆಯಲ್ಲಿ ಹತ್ತಿಯನ್ನು ಸಹ ಬಳಸುತ್ತಾರಂತೆ ಏಕೆಂದರೆ ಹಲವಾರು ದಿನಗಳವರೆಗೆ ಗರಿಗರಿಯಾಗಿ ಇರಲು ಸಂಪೂರ್ಣವಾದ ನೋಟಿನ ತಯಾರಿಕೆ ತುಂಬ ಅದ್ಭುತಿನಲ್ಲಿ ನಡೆಯುತ್ತದೆ ಏಕೆಂದರೆ ಇದು ದೇಶದ ರಕ್ಷಣೆಯಂತೆಯೇ ಮುಖ್ಯವಾಗಿರುತ್ತದೆ ಇದು ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯ ಮೂಲವಾಗಿರುತ್ತದೆ ಆದ್ದರಿಂದ ಇದರ ಪ್ರತಿಯೊಂದು ಕೆಲಸವು ತುಂಬ ಅದ್ಭುತಿನಲ್ಲಿ ನಡೆಯುತ್ತದೆ ಕರೆನ್ಸಿಯಲ್ಲಿ ಎಷ್ಟು ವಿಧದ ಇಂಕ್ ಬಳಸುತ್ತಾರೆ ಕರೆನ್ಸಿ ಮುದ್ರಣದಲ್ಲಿ ಪೇಪರ್ನ ನಂತರ ಇಂಕ್ ಬಹಳ ಮುಖ್ಯವಾಗಿರುತ್ತದೆ ಬೇರೆ ಯಾರು ಈ ಕರೆನ್ಸಿಯನ್ನು ಕಾಪಿ ಮಾಡದೇ ಇರಲು ಪ್ರತ್ಯೇಕವಾದ ಇಂಕ್ ಬಳಸುತ್ತಾರೆ ಏಕೆಂದರೆ ನಮ್ಮ ಶತ್ರು ದೇಶಗಳು ಕರೆನ್ಸಿಯನ್ನು ಮುದ್ರಿಸಿ ಆರ್ಥಿಕವಾಗಿ ಒಡೆತನವನ್ನು ಒಡೆಯಬಹುದು ಇಷ್ಟೇ ಅಲ್ಲದೆ ದೇಶದ ಒಳಗಡೆ ಇರುವ ಕೆಲವರು ಇದನ್ನು ಪ್ರಯತ್ನಿಸಬಹುದು ಟೆರರಿಸ್ಟ್ ಗ್ಯಾಂಗ್ಗಳು ಸಹ ಇದನ್ನು ಪ್ರಯತ್ನಿಸಬಹುದು ಇದರಿಂದಲೇ ಇಂಕ್ ವಿಷಯದಲ್ಲಿ ಅತ್ಯಂತ ಜಾಗರೂಕತೆ ತೆಗೆದುಕೊಳ್ಳುತ್ತಾರೆ ಮುಖ್ಯವಾದ ಇಂಕನ್ನು ಸ್ವಿಟ್ಜರ್ಲ್ಯಾಂಡ್ನಿಂದ ತರಿಸುತ್ತಾರೆ ಇವುಗಳಲ್ಲಿ ಇಂಟಾಂಗ್ಲಿಯಂ ಫ್ಲೋರಸೆಂಟ್ ಆಪ್ಟಿಕಲ್ ವೇರಬಲ್ ಎಂಬುವಂತಹ ಇಂಕ್ಗಳನ್ನು ಬಳಸುತ್ತಾರೆ ಇವುಗಳ ಕಾಂಬಿನೇಷನ್ ಬಹಳಷ್ಟು ರಹಸ್ಯವಾಗಿ ಇಡುತ್ತಾರೆ ಇದೇ ರೀತಿಯಲ್ಲಿ ಆಗಾಗ ಕಾಂಬಿನೇಷನ್ ಬದಲಿಸುತ್ತಿರುತ್ತಾರೆ ಇದನ್ನು ಕಾಪಿ ಮಾಡದಂತೆ ಜಾಗರೂಕತೆ ವಹಿಸುತ್ತಾರೆ ಈಗ ಯಾವ ಯಾವ ಇಂಕನ್ನು ಬಳಸಿ ನೋಟಿನ ಯಾವ ಯಾವ ಭಾಗವನ್ನು ಪ್ರಿಂಟ್ ಮಾಡುತ್ತಾರೆ ಎಂಬುದನ್ನು ನೋಡೋಣ ಇಂಟಾಂಗ್ಲಿಯಾ ಇಂಕ್ ನಮ್ಮ ದೇಶದ ಯಾವುದೇ ಮೊತ್ತದ ನೋಟನ್ನು ತೆಗೆದುಕೊಂಡರೂ ಸಾಮಾನ್ಯವಾಗಿ ಕಾಣುವುದು ಗಾಂಧೀಜಿಯವರ ಚಿತ್ರ ನೋಟಿನ ಬೆಲೆ ಬದಲಾದರು ಬಣ್ಣ ಬದಲಾದರು ನೋಟಿನ ಡಿಸೈನ್ ಬದಲಾದರು ಎಲ್ಲ ಕರೆನ್ಸಿ ನೋಟಿನ ಮೇಲೆ ಗಾಂಧೀಜಿ ಚಿತ್ರವಿರುತ್ತದೆ ಈ ಚಿತ್ರವನ್ನು ಈ ಇಂಕ್ನಿಂದ ಮುದ್ರಿಸುತ್ತಾರೆ ಫ್ಲೋರಸೆಂಟ್ ಇಂಕ್ ನೋಟುಗಳ ಮೇಲೆ ಮುದ್ರಿಸುವ ಯೂನಿಕ್ ಸಂಖ್ಯೆಗಳನ್ನು ಐಡೆಂಟಿಟಿ ಆಫ್ ಕರೆನ್ಸಿ ಎಂದು ಕರೆಯುತ್ತಾರೆ ಇದನ್ನು ಪ್ರಿಂಟ್ ಮಾಡಲು ಈ ಇಂಕನ್ನು ಬಳಸುತ್ತಾರೆ ಆಪ್ಟಿಕಲ್ ವೇರಬಲ್ ಇಂಕ್ ನೋಟಿನ ಅಥೆಂಟಿಕೇಶನ್ ಮಾಡಲು ಆಪ್ಟಿಕಲ್ ವೇರಬಲ್ ಇಂಕನ್ನು ಬಳಸುತ್ತಾರೆ ಇನ್ನು ಒಂದು ನೋಟನ್ನು ತಯಾರಿಸಲು ಎಷ್ಟು ಮೊತ್ತದ ಹಣ ಖರ್ಚಾಗುತ್ತದೆ ಎಂಬುದನ್ನು ನೋಡೋಣ
ಮೊದಲು ಗುಲಾಬಿ ಬಣ್ಣದಲ್ಲಿ ಸುಂದರವಾಗಿ ಕಾಣುವ ನೋಟು 2000 ರೂಪಾಯಿಗಳು ಇದೇ ರೀತಿಯಲ್ಲಿ ಎಲ್ಲಾ ನೋಟುಗಳಿಗಿಂತಲೂ ದೊಡ್ಡ ಮೊತ್ತದ ಹಣ ಮತ್ತು ನಮ್ಮೆಲ್ಲರಿಗೂ ಇಷ್ಟವಾಗಿರುವುದು ಈ ನೋಟನ್ನು ತಯಾರಿಸಲು 4 ರೂಪಾಯಿಗಳು ಖರ್ಚಾಗುತ್ತದೆ ಇನ್ನು 500 ರೂಪಾಯಿಗಳನ್ನು ನೋಡಿದರೆ ಇದನ್ನು ತಯಾರಿಸಲು 2 ರೂಪಾಯಿ 45 ಪೈಸೆಗಳು 200 ರೂಗಳ ನೋಟನ್ನು ಮುದ್ರಿಸಲು 2 ರೂಪಾಯಿ 45 ಪೈಸೆ 100 ರೂಪಾಯಿಯ ನೋಟನ್ನು ತಯಾರಿಸಲು 1 ರೂಪಾಯಿ 51 ಪೈಸೆ 50 ರೂಪಾಯಿಯ ನೋಟು ಮುದ್ರಿಸಲು 1 ರೂಪಾಯಿ 22 ಪೈಸೆ 20 ರೂಪಾಯಿ ಮತ್ತು 10 ರೂಪಾಯಿ ನೋಟು ಮುದ್ರಿಸಲು 1 ರೂಪಾಯಿ ಖರ್ಚಾಗುತ್ತದೆ ಈ ರೀತಿಯಲ್ಲಿ ಎಷ್ಟು ನೋಟುಗಳನ್ನು ಮುದ್ರಿಸಬೇಕು ಎಂಬಂತಹ ನಿರ್ಣಯ ಕೇಂದ್ರ ಸರ್ಕಾರ ಮತ್ತು ಆರ್‌ಬಿಐ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತವೆ ಈ ರೀತಿಯಲ್ಲಿ ಮುದ್ರಿಸಿದ ನೋಟುಗಳನ್ನು ಅತ್ಯಂತ ಭದ್ರತೆಯಿಂದ ದೇಶವ್ಯಾಪಿಯಲ್ಲಿ ಇರುವ ಆರ್‌ಬಿಐ ಸೆಂಟರ್ಗಳಿಗೆ ಕಳಿಸುತ್ತಾರೆ ಇಡೀ ದೇಶದಲ್ಲಿ ಸುಮಾರು 18 ಸೆಂಟರ್ಸ್ ಇದೆ ಇಲ್ಲಿಂದ ವಿವಿಧ ಬ್ಯಾಂಕ್ಗಳಿಗೆ ಸಪ್ಲೈ ಮಾಡುತ್ತಾರೆ ನೋಡಿದರಲ್ಲವೇ ನಾವು ದಿನನಿತ್ಯ ಬಳಸುವ ನೋಟಿನ ಮುದ್ರಣದ ಹಿಂದೆ ಎಷ್ಟೊಂದು ವಿಶೇಷತೆ ಇದೆಯಲ್ಲವೇ ನಾನು ತಿಳಿಸಿದ್ದು ಸ್ವಲ್ಪ ಆದರೆ ನೋಟಿಗೆ ಸಂಬಂಧಿಸಿದ ವಿಷಯಗಳನ್ನೆಲ್ಲ ತುಂಬಾ ರಹಸ್ಯವಾಗಿ ಇಡುತ್ತಾರೆ ಇದರ ಮುಖ್ಯವಾದ ಪ್ರೋಸೆಸ್ ಕೆಲವು ಆಫೀಸರ್ಸ್ ಗೆ ಮಾತ್ರವೇ ತಿಳಿದಿರುತ್ತದೆ ಇತ್ತೀಚೆಗೆ ಡಿಜಿಟಲ್ ಯುಗ ಬೆಳೆದಿದ್ದರಿಂದ ಮುಂದೆ ನೋಟಿನ ಸ್ಥಿತಿಗಳು ಯಾವ ರೀತಿಯಲ್ಲಿ ಇರುತ್ತದೆ ಎಂಬುದನ್ನು ಊಹಿಸಲು ಸಹ ಸಾಧ್ಯವಿಲ್ಲ ಆದರೂ ಇನ್ನು ಕೆಲವು ವರ್ಷಗಳವರೆಗೆ ಮಾತ್ರವೇ ಕರೆನ್ಸಿ ನಡೆಯುತ್ತದೆ ಎಂದು ಹೇಳಬಹುದುಷ್ಟೇ ಭಾರತದ ಕರೆನ್ಸಿಗೆ ಸಂಬಂಧಿಸಿದ ಕೆಲವು ಆಸಕ್ತಿಕರ ವಿಷಯಗಳನ್ನು ತಿಳಿದುಕೊಳ್ಳೋಣ 2016 ರಲ್ಲಿ ದೊಡ್ಡ ಮೊತ್ತದ ಕರೆನ್ಸಿ ಬ್ಯಾನ್ನ ನಂತರ ನಮ್ಮ 500 ರೂಪಾಯಿ ಮತ್ತು 1000 ರೂಪಾಯಿಗಳ ಬೆಲೆ 13.36 ಟ್ರಿಲಿಯನ್ ರೂಪಾಯಿಗಳು 1 ಟ್ರಿಲಿಯನ್ ಎಂದರೆ 1 ಲಕ್ಷ ಕೋಟಿ 2019 ರ ಒಂದು ಲೆಕ್ಕದ ಪ್ರಕಾರ ನಮ್ಮ ಟೋಟಲ್ ಕರೆನ್ಸಿಯ ಬೆಲೆ 21.1 ಟ್ರಿಲಿಯನ್ ರೂಪಾಯಿ 1861 ರಲ್ಲಿ ಕಾಗದದ ಕರೆನ್ಸಿಯನ್ನು ಭಾರತ ಸರ್ಕಾರ ಇಂಟ್ರೊಡ್ಯೂಸ್ ಮಾಡುತ್ತದೆ ಇದೇ ರೀತಿಯಲ್ಲಿ 10 ರೂಪಾಯಿ ನೋಟನ್ನ 1864 ರಲ್ಲಿ 5 ರೂಪಾಯಿಯ ನೋಟನ್ನ 1872 ರಲ್ಲಿ 10000 ರೂಪಾಯಿಯ ನೋಟನ್ನ 1899 ರಲ್ಲಿ 100 ರೂಪಾಯಿಯ ನೋಟನ್ನ 1900 ರಲ್ಲಿ 50 ರೂಪಾಯಿಯ ನೋಟನ್ನ 1905 ರಲ್ಲಿ 500 ರೂಪಾಯಿಯ ನೋಟನ್ನ 1907 ರಲ್ಲಿ 1000 ರೂಪಾಯಿಯ ನೋಟನ್ನ 1909 ವರ್ಷದಲ್ಲಿ ಭಾರತದ ಗವರ್ನಮೆಂಟ್ ಬಿಡುಗಡೆ ಮಾಡಿರುತ್ತದೆ ಪ್ರತಿಯೊಂದು ನೋಟಿನ ಮೇಲೆ 15 ಭಾರತೀಯ ಭಾಷೆಗಳು ಪ್ರಿಂಟ್ ಆಗಿರುತ್ತದೆ ನಮ್ಮ ರೂಪಾಯಿ ನೋಟನ್ನ ಡಿಸೈನ್ ಮಾಡಲು 2010 ರಲ್ಲಿ ಒಂದು ಸ್ಪರ್ಧೆ ಏರ್ಪಡಿಸಿರುತ್ತಾರೆ ಉದಯ್ ಕುಮಾರ್ ಎಂಬುವರು ಮಾಡಿದ ಈ ಡಿಸೈನ್ ಸರ್ಕಾರ ಅಂಗೀಕರಿಸುತ್ತದೆ ದೇವನಾಗರಿ ಲಿಪಿಯಲ್ಲಿ ಇರುವ ರಾನ್ನು ಮತ್ತು ಇಂಗ್ಲಿಷ್ ನಲ್ಲಿ ಇರುವ ಆರ್ ಅನ್ನು ತೆಗೆದುಕೊಂಡು ಈ ಡಿಸೈನ್ ಮಾಡಿರುತ್ತಾರೆ ಅಂದಿನಿಂದ ಇದನ್ನು ಬಳಸುತ್ತಾ ಇದ್ದಾರೆ ಇನ್ನು ಹಾಳಾದ ಕರೆನ್ಸಿಯನ್ನ ರೀಸೈಕಲ್ ಮಾಡಿ ಪೆನ್ ಸ್ಟ್ಯಾಂಡ್ ಪೇಪರ್ ವೇಟ್ ಕೀ ಚೈನ್ ಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅಮೂಲ್ಯವಾದ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್